ಸಿನಿಮಾದಲ್ಲಿ ಶಿವಣ್ಣ ಅವರ ಜೊತೆಯಲ್ಲಿ ಒಂದು ತುಂಬ ದೊಡ್ಡ ಪಾತ್ರ ಮಾಡುವಂಥ ಅವಕಾಶ ಸಿಗ್ತದೆ ನನಗೆ. ಬರೀ ಮೂರನೇ ಸಿನಿಮಾ ಅಂದರೆ ನನ್ನ ನಟನೆಯ ಬಗ್ಗೆ ಅವ್ರು ಸರ್ಗೆ ಅಷ್ಟು ಯಾಕಂದರೆ ಏನು ಗೊತ್ತೇ ಇಲ್ವಲ್ಲ ಅಂದರೆ ನಾನು ಬಂದೇ ಇರೋದೇ ಆವಾಗ ತಾನೇ. ನಾನು ಶಿವಣ್ಣವ್ರು ಒಪ್ಕೊಂತಾರ ಒಪ್ಕೊಂಡ್ರ ಹೆಂಗೆ ನಾನು ಇಷ್ಟು ದೊಡ್ಡ ಪಾತ್ರ ಯಾರು ಅಂತ ಕೇಳ್ತಾರೆ ಹೆಂಗೆ ಅಂತ ಅನ್ನೋದು ಅವತ್ತು ಮುಹೂರ್ತ ಇತ್ತು. ಮುಹೂರ್ತದಲ್ಲಿ ನಾನು ನಮ್ಮ ಡೈರೆಕ್ಟ್ರು ಪರಿಚಯ ಮಾಡಿಕೊಟ್ರು, ಸರ್ ಆ ಪಾತ್ರ ಇದೆಯಲ್ಲ ಅದು ಶರಣ್ಯ ಮಾಡ್ತಾ ಇರೋದು ಅಂತ ತಕ್ಷಣ ಸಾರು ಕೈ ಕೊಟ್ಟು ತಪ್ಪಿಕೊಂಡು ಎಸ್ ಎಸ್ ಕಮಾನ್ ವಿಲ್ ರಾಕ್ ಅಂತ ಹಂಗೆಲ್ಲ ಅಂದರು. ಅವ್ರು ಕೊಟ್ಟ ಸಪೋರ್ಟು ಸರ್ ಅವತ್ತು ಕೊಟ್ಟ ಅವರು ಒಂದು ಒಂದು ಸಪೋರ್ಟ್ ಇವತ್ತು ಶರಣ್ ಇಲ್ಲಿ ತನಕ ಬರಲಿಕ್ಕೆ ಕಾರಣ. ಏನಕ್ಕೆ ಇದನ್ನು ಹೇಳಿದೆ ಅಂದರೆ ಈ ಇದನ್ನ ಏನಕ್ಕೆ ಹೇಳಿದೆ ಅಂತಂದರೆ ಅವರ ಸಪೋರ್ಟ್ ಇದೆಯಲ್ಲ ಅದು ಅಲ್ಲಿಂದನೂ ಇರೋವಂಥದ್ದು. ಆ್ಯಂಡ್ ಅವ್ರ ವಿಷಸ್ ತುಂಬ ತುಂಬ ತುಂಬಾ ನಮಗೆ ಮುಖ್ಯ. ಸೊ ಅವ್ರು ಭಾಳ ಇಲ್ಲಿಂದ ಅಷ್ಟು ಹಾಡಿ ಹೋಗಿದ್ರು ಈ ಸಿನಿಮಾದ ಟ್ರೈಲರ್. ಡಿ ಕೆ ಡಿ ಹೋದಾಗೇನೆ ಒಂದು ಇನ್ಸಿಡೆಂಟ್ ಆಯ್ತು, ಮಲಗಂಬದವರು ಒಂದು ಡ್ಯಾನ್ಸ್ ಮಾಡಿದ್ರು, ಹೌದು, ಅವಾಗ ಅವ್ರು ಬಂದು ಅಪ್ಪು ಸರ್ ಬಗ್ಗೆ ಹೇಳಿದ್ರು. ಕರೆಕ್ಟ್ ಸರ್, ನೀವಿದ್ರ ಅಲ್ಲೇ ಇದೆ ಸರ್ ಕೂಡ ಡಿ ಕೆ ಡಿ ಅಲ್ಲೇ ಇದ್ದೆ. ಸೊ ಅಪ್ಪು ಸರ್ ಬಗ್ಗೆ ತುಂಬ ಮಾತಾಡ್ತಿದ್ರು, ಕೇಳಿ ಅಪ್ಪು ಸರ್ ನಿಮ್ಮ ಗೌರವ ಎಷ್ಟು ಜಾಸ್ತಿ ಆಯ್ತು ಸರ್. ಸರ್ ಅವ್ರದ್ದು ಯಾವ ಸರ್ ಯಾವುದು ತಗೊಳ್ಳಿ ಸರ್ ನೋಡಿ, ಯಾವುದೊಂದು ಸಣ್ಣೊಬ್ರು ಯಾರೋ ಒಬ್ಬರದ್ದು ಒಂದು ಇನ್ಸಿಡೆಂಟ್ ಹೇಳಿದ್ರೆ ಅವರು ಅವ್ರ ಜೊತೆಯಲ್ಲಿ ಆ ಥರದ್ದು ಒಂದು ಛಾಪನ್ನು ಮೂಡಿಸಿ ಹೋಗಿದ್ದಾರೆ ಸರ್ ಅವರು. ನನಗೆ ಅಂಥದ್ದೊಂದು ಮಾಣಿಕ್ಯ ನಮ್ಮ ಜೊತೆಯಲ್ಲಿ ಅವರುಗಳ ಜೊತೆಯಲ್ಲಿ ಅವರ ಇದರಲ್ಲಿ ನಾವು ಇದ್ವಿ ಅಂತ ಅನ್ನೋದಿದೆ ಗೊತ್ತಾ. ನಾವು ಇದ್ವಿ ಅದನ್ನು ನೋಡಿದ್ವಿ, ಅದನ್ನು ಅನುಭವಿಸಿದ್ವಿ, ಅವರ ಸಾಂಗತ್ಯವನ್ನು ನಾವು ಅನುಭವಿಸಿದ್ವಿ ಅಂತ ಅನ್ನೋದಿದೆ ಗೊತ್ತಾ. ನಾವು ಪುಣ್ಯವಂತರು ಅಂತ ಅನಿಸುತ್ತೆ ನನಗೆ. ಲಕ್ಕಿಯಷ್ಟು ನಾವೆಲ್ಲ ಅವರ ಸಹವಾಸ ನಮಗೆ ಸಿಕ್ಕಿದ್ದು ಅಂತ ಅನಿಸ್ತು. ಓಕೆ ಸರ್, ನೀವು ಲಕ್ಕಿ ಅಂದರೆ ಲಕ್ಕಿ ಮೀನ್ ಸಿನಿಮಾ ರಿಲೀಸ್ ಆಗಿ ಟೈಮ್ ಮಾಡಿಕೊಂಡು ಖಂಡಿತ ನೋಡ್ಬೇಕು ಸರ್. ನಾನು ಅದೇ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ, ಶಾರ್ಟ್ಲಿ ಹೋಗಬೇಕು ಯಾಕಂದ್ರೆ ನಾನು ಭಾಳನೇ ಕಾಯ್ತಾ ಇದ್ದೀನಿ ಆ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೆ. ಖಂಡಿತವಾಗ್ಲೂ ನಮ್ಮ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಈ ಪ್ರಮೋಷನ್ ಇದರಲ್ಲಿ ಇದ್ದೀವಿ. ನಾನು ಶಾರ್ಟ್ಲಿ ಸಿನಿಮಾಗೆ ಹೋಗ್ತೀನಿ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳು ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಹೇಳೋಕೆ ಇಷ್ಟಪಡ್ತೀರಿ? ಇಪ್ಪತ್ತ್ಮೂರನೇ ತಾರೀಕು ಸೆಪ್ಟೆಂಬರು ಗುರು ಶಿಷ್ಯರು ಸಿನಿಮಾ ನಿಮ್ಮಗಳ ಮಡಲಿಗೆ ಬರ್ತಾ ಇದೆ. ಒಂದು ನಾನು ಅವಾಗಲೇ ಹೇಳ್ದಂಗೆ ಒಂದು ವಿಶೇಷವಾದಂಥ ಸಿನಿಮಾ, ಗುರು ಶಿಷ್ಯರ ಸಂಬಂಧದ ಬಗ್ಗೆ, ಖೋಖೋ ಆಟದ ಬಗ್ಗೆ, ಮತ್ತು ನನ್ನ ಧಾಟಿಯಲ್ಲಿ ಶರಣ್ ಒಂದು ಎಂಟರ್ಟೈನ್ಮೆಂಟಿನ ಒಂದು ಧಾಟಿಯಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಈ ಥರದ ಎಲ್ಲ ಪ್ರಯತ್ನಗಳನ್ನು ಕೂಡ, ಈ ಥರ ಹೊಸ ಪ್ರಯತ್ನಗಳನ್ನು ನೀವೆಲ್ಲರೂ ಬೆನ್ತಟ್ತಾನೆ ಇದ್ದೀರಿ. ಈ ಸಿನಿಮಾದ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮತ್ತೆ ಸಕ್ಸಸ್ ಮೀಡಲ್ ಸಿಗೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.